ಈ ಚಿತ್ರದ ಹೈಲೈಟ್ ಇದರ ಕಥಾವಸ್ತು ಹಾಗೂ ಕಥೆ ನಡೆಯುವ ಜಾಗ. ಡಿಡ್ ದೇ ಟೇಕ್ ಅ ಡಿಗ್ ಅಟ್ ಆರ್ ಗಾಂಧಿನಗರ? ಐ ಡೋಂಟ್ ನೋ. ಕ್ರಿಟಿಕಲ್ ಫೀಡ್ಬ್ಯಾಕ್ ಹಂಚ್ಕೋಬೇಕು, ಆದ್ರೆ ಅದು ಡಿಸ್ಕರೇಜಿಂಗ್ ಆಗೂ ಇರಬಾರದು ಅನ್ನೋ ಅನಿವಾರ್ಯ. ಹಿಡಿಸದ ಚಿತ್ರಗಳ ಬಗ್ಗೆ ಕಡಿಮೆ ಮಾತಾಡಿ ಉತ್ತಮ ಚಿತ್ರಗಳ ಬಗ್ಗೆ ಸೆಲೆಬ್ರೇಟ್ ಮಾಡಿ ಮಾತಾಡೋದು ನನ್ನ ವಾಡಿಕೆ ಅನ್ನೋದನ್ನ ನಾನು ಗಮನಿಸಬಲ್ಲೆ. ಅದಕ್ಕೆ ಕಾರಣಗಳು ಇವೆ. ಆದರೆ ದಿಸ್ ಫಿಲ್ಮ್ ಹ್ಯಾಡ್ ಇಟ್ಸ್ ಹಾರ್ಟ್ ಇನ್ ದ ರೈಟ್ ಪ್ಲೇಸ್ ಬಟ್ ಅನ್ನೋ ರೀತಿಯ ಚಿತ್ರಗಳ ವಿಷಯ ಮಾತ್ರ ಬೇರೆನೆ. ಕ್ರಿಟಿಕಲ್ ಫೀಡ್ಬ್ಯಾಕ್ ಹಂಚ್ಕೋಬೇಕು, ಆದ್ರೆ ಅದು ಡಿಸ್ಕರೇಜಿಂಗ್ ಆಗೂ ಇರಬಾರದು ಅನ್ನೋ ಅನಿವಾರ್ಯ. ನಮಸ್ಕಾರ, ನಾನು ಕೈರಂ ವಾಶಿ. ನಿವಿತನ ಚಿತ್ರ ಸುನಿಲ್ ಮೈಸೂರು ಅವರ ಆರ್ಕೆಸ್ಟ್ರಾ ಮೈಸೂರು. ಈ ಚಿತ್ರದ ಹೈಲೈಟ್ ಇದರ ಕಥಾವಸ್ತು ಹಾಗೂ ಕಥೆ ನಡೆಯುವ ಜಾಗ. ಮಿಲಿಯು ಮೀಲಿಯ ಹೇಗ್ ಬೇಕಾದ್ರೂ ಪ್ರೊನೌನ್ಸ್ ಮಾಡ್ಕೊಳ್ಳಿ. ಕಥಾವಸ್ತು ಮೇಲ್ನೋಟಕ್ಕೆ ಆರ್ಕೆಸ್ಟ್ರಾ ಸಿಂಗರ್ಸ್ ಬಗ್ಗೆ, ಅವರ ಆಸೆಗಳ ಬಗ್ಗೆ, ಅವರ ಕಷ್ಟಗಳ ಬಗ್ಗೆ, ಅವರ ಪರಿಸ್ಥಿತಿಯ ಬಗ್ಗೆ, ಮನಸ್ಥಿತಿಯ ಬಗ್ಗೆ, ಆರ್ಟಿಸ್ಟ್ ಇನ್ ಜನರಲ್ ಅಲ್ಲಿರೋ ಈಗೋ ಬಗ್ಗೆ, ಇನ್ಸೆಕ್ಯೂರಿಟೀಸ್ ಬಗ್ಗೆ ಇವೆಲ್ಲ. ಸ್ವಲ್ಪ ಒಳಗೆ ಹೋಗಿ ನೋಡಿದ್ರೆ ಲೋಕಲ್ ಟ್ಯಾಲೆಂಟ್, ಅದರ ಸುತ್ತಲೂ ಇರೋ ಪಾಲಿಟಿಕ್ಸ್, ಒಬ್ಬ ಸ್ಟಾರ್ ಹುಟ್ಟೋಕೆ ಕಮ್ಯುನಿಟಿ ಅನ್ನೋದು ಎಷ್ಟು ಮುಖ್ಯ ಅನ್ನೋದೆಲ್ಲ ಕಾಣುತ್ತೆ. ಇನ್ನೂ ಚೂರು ಒಳಗೆ ಹೋಗಿ ನೋಡಿದ್ರೆ ಸ್ಟಾರ್ ಫ್ಯಾನ್ ಬಾಯ್ ಸಂಬಂಧ, ಅದೇ ಒಂದು ರೀತಿಯಲ್ಲಿ ಗುರು ಶಿಷ್ಯನ ಸಂಬಂಧ, ಅದರಲ್ಲಿ ಸ್ವಲ್ಪ ಫ್ರಾಂಕನ್ಸ್ಟೈನ್ ಮಾನ್ಸ್ಟರ್ ಟಚಸ್ ಇವೆಲ್ಲವೂ ಕಾಣುತ್ತೆ. ಕಥೆ ನಡೆಯುವ ಜಾಗ ಮೈಸೂರಿನ ಗಾಂಧಿನಗರ, ಆರ್ಕೆಸ್ಟ್ರಾಗಳಿಗೆಲ್ಲ ಒಂದು ಹಬ್. ಬೆಂಗಳೂರಿನ ಗಾಂಧಿನಗರ ಸಿನಿಮಾಗೆ ಹೇಗೋ ಅದು ಆರ್ಕೆಸ್ಟ್ರಾಗಳಿಗೆ ಹಾಗೆ. ಇನ್ಫ್ಯಾಕ್ಟ್ ಈ ಚಿತ್ರದಲ್ಲಿ ಒಂದು ಫೀಲ್ಡ್ಗೆ ಹೊಸಬರು ಎಂಟರ್ ಆದಾಗ ಅಲ್ಲಿ ಎಸ್ಟಾಬ್ಲಿಷ್ ಆಗಿರೋರು ಅವರನ್ನ ಹೇಗೆ ತುಳಿತಾರೆ, ಔಟ್ಸೈಡರ್ಸ್ ಅನ್ನೋದರ ಬಗ್ಗೆನೂ ಸ್ವಲ್ಪ ಮಾತಾಡಿದ್ದಾರೆ. ಥ್ರೂ ದಟ್ ಡಿಡ್ ದೇ ಟೇಕ್ ಅ ಡಿಗ್ ಅಟ್ ಆರ್ ಗಾಂಧಿನಗರ? ಐ ಡೋಂಟ್ ನೋ. ದಿಲೀಪ್ ರಾಜ್ ಅವರ ಪಾತ್ರ ನವೀನ್ ರಾಜ್, ಆರ್ಕೆಸ್ಟ್ರಾಗಳ ಸೂಪರ್ ಸ್ಟಾರ್, ಗಾಂಧಿನಗರದಲ್ಲಿ ವರ್ಲ್ಡ್ ಫೇಮಸ್ ಅನ್ನೋ ತರ. ಆತನಿಗೆ ಒಂದು ಮಹದಾಕಾಂಕ್ಷೆ ಇದೆ, ಅದು ನೆರವೇರ್ತಿಲ್ಲ ಅನ್ನೋ ಆತಂಕನೂ ಇದೆ. ಪೂರ್ಣಚಂದ್ರ ಮೈಸೂರು ಅವರ ಪಾತ್ರ ಪೂರ್ಣ, ಕುವೆಂಪು ನಗರದಲ್ಲಿರೋ ಒಂದು ಕಾಂಪ್ಲೆಕ್ಸ್ ನಲ್ಲಿರೋ ಡೆಂಟಿಸ್ಟ್ ಕ್ಲಿನಿಕ್ ನಲ್ಲಿ ಆಫೀಸ್ ಬಾಯ್ ಸ್ಲಾಶ್ ಮ್ಯಾನೇಜರ್, ಚೆನ್ನಾಗಿ ಹಾಡಬಲ್ಲ. ನವೀನ್ ರಾಜ್ ಸ್ಟಾರ್, ಪೂರ್ಣ ಅವನ ಫ್ಯಾನ್. ಅದೇ ಕಾಂಪ್ಲೆಕ್ಸ್ ನಲ್ಲಿ ಫೋಟೋ ಸ್ಟುಡಿಯೋ ಇದೆ, ಬಟ್ಟೆ ಅಂಗಡಿ ಇದೆ, ಪಕ್ಕದಲ್ಲಿ ಟೀ ಶಾಪ್ ಇದೆ. ಎಲ್ಲರೂ ಒಬ್ಬರಿಗಿನ್ನೊಬ್ರು ಸಪೋರ್ಟ್ ಮಾಡಿಕೊಂಡು ಖುಷಿಯಾಗಿದ್ದಾರೆ. ಕಾಂಪ್ಲೆಕ್ಸ್ ಎದುರಿಗೆ ಒಂದು ಸಲಾನ್ ಇದೆ, ಅದರಲ್ಲಿ ಶಿಲ್ಪ ಅನ್ನೋ ಹುಡುಗಿ ಕೆಲಸ ಮಾಡ್ತಿದ್ದಾಳೆ. ಶಿಲ್ಪನ ಕಂಡ್ರೆ ಪೂರ್ಣನಿಗೆ ಪ್ರೀತಿ ಆಸೆ, ಇದೇ ಇವರ ಪ್ರಪಂಚ. ಹೀಗಿರುವಾಗ ನಾನು ಕೂಡ ಆರ್ಕೆಸ್ಟ್ರಾದಲ್ಲಿ ಹಾಡಬೇಕು ಅಂತ ಪೂರ್ಣ ನವೀನ್ ರಾಜ್ ಹತ್ರ ಹೋದ ಮೇಲೆ ಏನಾಯ್ತು ಅನ್ನೋದೇ ಈ ಕಥೆ. ನಟರ ನಟನೆ ಎಸ್ಪೆಷಲಿ ದಿಲೀಪ್ ರಾಜ್ ಹಾಗೂ ಪೂರ್ಣಚಂದ್ರ ಅವರದ್ದು, ಸುಮಾರು ಕಡೆ ವಿಜುವಲ್ಸ್ ನ ಕ್ಯಾಪ್ಚರ್ ಮಾಡಿರೋದ್ರಲ್ಲಿರೋ ಒಂದು ರಾ ಟ್ರೀಟ್ಮೆಂಟ್, ಆರ್ಕೆಸ್ಟ್ರಾ ತಂಡಗಳ ಬಗ್ಗೆ, ಅಲ್ಲಿರೋರ ಜೀವನದ ಬಗ್ಗೆ ತೋರಿಸುವಾಗ ಬರೋ ಕೆಲವು ದೃಶ್ಯಗಳು, ಪಾತ್ರಗಳನ್ನ ಬ್ಲ್ಯಾಕ್ ಅಂಡ್ ವೈಟ್ ಅಂತ ಅಲ್ಲದೆ ಗ್ರೇ ಅಂತ ಅಪ್ರೋಚ್ ಮಾಡಿರೋದು, ಇವೆಲ್ಲವೂ ಈ ಚಿತ್ರಕ್ಕೆ ಶಕ್ತಿಯನ್ನ ತುಂಬಿವೆ. ನವೀನ್ ರಾಜ್ ಸ್ಟೇಜ್ ಮೇಲೆ ಹಾಡುವಾಗ ಪೂರ್ಣ ಕೆಳಗೆ ಪ್ರೇಕ್ಷಕನಾಗಿ ನಿಂತ್ಕೊಂಡು ಹಾಡೋದು, ಇನ್ಫ್ಯಾಕ್ಟ್ ಇವರಿಬ್ರು ಮೀಟ್ ಮಾಡೋ ಎಲ್ಲಾ ದೃಶ್ಯಗಳು, ಆ ಟೀ ಗ್ಯಾಂಗ್, ಚಿತ್ರ ಇಂಟರ್ವಲ್ಗೆ ಬರೋ ರೀತಿ, ಇವೆಲ್ಲವನ್ನು ನಾನು ತುಂಬಾ ಎಂಜಾಯ್ ಮಾಡಿದೆ. ಒಂದು ರೀತಿಯಲ್ಲಿ ನವೀನ್ ಹಾಗೂ ಪೂರ್ಣ ಇವರಿಬ್ಬರ ಆರ್ಕು ಒಂದು ಮಿರರ್ ಇಮೇಜ್ ತರ, ಒಂದು ಸೀಸಾ ತರ. ರೈಟಿಂಗ್ ನಲ್ಲಿ ನನ್ಗೆ ಕಂಡು ಬಂದ ಸಮಸ್ಯೆನ ಹೀಗ್ ಹೇಳ್ಬೋದೇನೋ, ದಿ ರೈಟಿಂಗ್ ಹಿಯರ್ ಇಸ್ ಇಂಟೆಲಿಜೆಂಟ್ ವೈಲ್ ಇಟ್ ಶುಡ್ ಹ್ಯಾವ್ ಬೀನ್ ರಾದರ್ ಎಕನಾಮಿಕಲ್. ಬೇಕಿದ್ರೆ ಇವರು ಒಂದೆರಡು ಫೈಟ್ ಅನ್ನ ಸೇರಿಸಬಹುದಿತ್ತು, ಆದ್ರೆ ಹಾಗ ಮಾಡ್ಲಿಲ್ಲ. ಇವರು ಅಲ್ಲಿ ತೋರಿಸಿದ ರೆಸ್ಟ್ರೇಂಟ್ ನ ಚಿತ್ರವಿಡೀ ಅಲ್ಲಲ್ಲಿ ತೋರಿಸಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಚಿತ್ರದ ಶುರುವಿನ ಒಂದು 20-25 ನಿಮಿಷ ಆಗ್ಲಿ, ಅಥವಾ ದಿ ನಂಬರ್ ಆಫ್ ಥೀಮ್ಸ್ ದಿಸ್ ಫಿಲ್ಮ್ ಟ್ರೈಸ್ ಟು ಟಚ್ ಅಪಾನ್ ಆಗ್ಲಿ, ಇವೆಲ್ಲವನ್ನು ಪಕ್ಕಕ್ಕಿಟ್ಟು ನವೀನ್ ಹಾಗೂ ಪೂರ್ಣ ಇವರಿಬ್ಬರ ಜರ್ನಿ, ಕಾನ್ಫ್ಲಿಕ್ಟ್, ಅದರ ರೆಸೊಲ್ಯೂಷನ್, ಅದರ ಮೇಲೆ ಇನ್ನೂ ಹೆಚ್ಚು ಫೋಕಸ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಪೂರ್ಣನ ಸುತ್ತ ಇರೋರೆಲ್ಲರೂ ಒಳ್ಳೆಯವರೇ ಅನ್ನೋದನ್ನ ಕೇಳೋಕೆ ಅನ್ನೋ ಐಡಿಯಾ ಚೆನ್ನಾಗಿರತ್ತೆ, ಆದ್ರೆ ಫಿಲ್ಮ್ ನಲ್ಲಿ ಅದು ಮೆಲೋಡ್ರಾಮಾನ ಹೆಚ್ಚು ಮಾಡುತ್ತೆ, ರಿಯಲಿಸಂನ ಕಡಿಮೆ ಮಾಡುತ್ತೆ. ಶಿಲ್ಪ ಹಾಗೂ ಪೂರ್ಣನ ಗೆಳೆಯ ಮಹೇಶ ಇಬ್ರು ಪೂರ್ಣನ ಜೊತೆ ಆಗಾಗ ಸ್ವಲ್ಪ ವಿಯರ್ಡ್ ಆಗಿ ಬಿಹೇವ್ ಮಾಡ್ತಾರೆ, ಅದು ಯಾಕೆ ಅನ್ನೋದು ಗೊತ್ತಾಗ್ಲಿಲ್ಲ. ಮಹೇಶ್ ಮೆಲೋಡೀಸ್ ಪೂರ್ಣ ಅಂಡ್ ಟೀಮ್ ಆಗೋ ಐಡಿಯಾ ಚೆನ್ನಾಗಿದೆ, ಆದ್ರೆ ಅದನ್ನ ಇನ್ನೂ ಚೆನ್ನಾಗಿ ತೋರಿಸ್ಬಹುದಿತ್ತೇನೋ. ತುಂಬಾ ಇನ್ನೋಸೆಂಟ್ ಆಗಿ ಸ್ವಲ್ಪ ಮಟ್ಟಿಗೆ ಡಂಬ್ ಆಗಿ ಇರೋ ಪೂರ್ಣ
ಅಷ್ಟು ವೈಸ್ ಆಗೋ ಟ್ರಾನ್ಸಿಷನ್ ಇನ್ನೂ ಕನ್ವಿನ್ಸಿಂಗ್ ಆಗಿರಬಹುದಿತ್ತು. ದಸರಾ ಸ್ಟೇಜ್ ಮೇಲೆ ಹಾಡೋಕೆ ಸ್ಪಾಟ್ ಸಿಗೋದು ತುಂಬಾ ಕಷ್ಟ ಅಂತ ಇನ್ಫಾರ್ಮೇಶನ್ ಆಗಿ ಗೊತ್ತಾಯ್ತು, ಆದ್ರೆ ಫೀಲ್ ಅಷ್ಟು ಆಗ್ಲಿಲ್ಲ. ಅಂಡ್ ದಿ ರೆಸಲ್ಯೂಷನ್ ಸೋಷಿಯಲ್ ಮೀಡಿಯಾ ಮೂಲಕ ಅನ್ನೋದು ಸ್ವಲ್ಪ ಕನ್ವೀನಿಯಂಟ್ ಅಂತ ಅನ್ನಿಸ್ತು. ಸೆಟ್ಅಪ್, ಕಾನ್ಫ್ಲಿಕ್ಟ್, ರೆಸಲ್ಯೂಷನ್ ಅಂತ ನೋಡಿದಾಗ ಕಾನ್ಫ್ಲಿಕ್ಟ್ ತುಂಬಾ ಚೆನ್ನಾಗಿತ್ತು, ಅಂಡ್ ದಿ ಸೆಟ್ಅಪ್ ವರ್ಕ್ಡ್ ಸಫಿಷಿಯಂಟ್ಲಿ ವೆಲ್, ಬಟ್ ದಿ ರೆಸಲ್ಯೂಷನ್ ವಾಸ್ ರಾದರ್ ಕನ್ವೀನಿಯಂಟ್. ಟೂ ಮೆನಿ ಕುಕ್ಸ್ ಅನ್ನೋ ಪರಿಸ್ಥಿತಿ ಆಯ್ತಾ ಗೊತ್ತಿಲ್ಲ. ಅಷ್ಟೇ ಅಲ್ಲದೆ ನನಗೆ ಪರ್ಸನಲ್ ಆಗಿ ಸ್ವಲ್ಪ ಜಾರಿಂಗ್ ಅನಿಸಿದ್ದು ಚಿತ್ರದಲ್ಲಿರೋ ಇನ್ಕನ್ಸಿಸ್ಟೆನ್ಸೀಸ್ ಹಾಗೂ ಕಂಟಿನ್ಯೂಟಿ ಇಲ್ಲದೆ ಇರುವುದು. ಅದು ಭಾಷೆಯಲ್ಲಾಗ್ಲಿ, ಡಬ್ಬಿಂಗ್ನಲ್ಲಾಗ್ಲಿ, ಕಾಸ್ಟ್ಯೂಮಲ್ಲಾಗ್ಲಿ, ತಲೆ ಕೂದಲು ಗಡ್ಡದಲ್ಲಾಗ್ಲಿ. ಆದ್ರೆ ಇದೊಂದು ಹೊಸ ತಂಡ, ಹಾಗಾಗಿ ಈ ಚಿತ್ರವಿರೋದೇ ಸಂಗೀತದ ಬಗ್ಗೆ ರಘು ದೀಕ್ಷಿತ್ ಅವರ ಹಾಡುಗಳು ಹಾಗೂ ಹಿನ್ನೆಲೆ ಸಂಗೀತ ಚಿತ್ರದ ನರೇಷನ್ ಮೂಡ್ ಅನ್ನ ಮೇಂಟೈನ್ ಮಾಡೋಕೆ ಖಂಡಿತವಾಗ್ಲೂ ಸಹಾಯ ಮಾಡಿವೆ. ರಘು ದೀಕ್ಷಿತ್ ಹಾಗೂ ನವೀನ್ ಸಜ್ಜು ಇವರಿಬ್ಬರ ಬದುಕಿನಿಂದ ಸಿಕ್ಕ ಇನ್ಸ್ಪಿರೇಷನ್ ಕೂಡ ಈ ಚಿತ್ರದಲ್ಲಿದೆ. ಪೂರ್ಣನ ಪಾತ್ರಕ್ಕೆ ಒಂದೇ ಗಾಯಕನಿಂದ ಯಾಕೆ ಹಾಡಿಸ್ಲಿಲ್ಲ ಅನ್ನೋ ಪ್ರಶ್ನೆ, ಹಾಗೇನೆ ಸಂಗೀತದ ಬಗ್ಗೆ ಇರೋ ಈ ಚಿತ್ರದಲ್ಲಿ ಇಷ್ಟೊಂದು ಹಾಡುಗಳಿರುವಾಗ ಚಿತ್ರಮಂದಿರದಿಂದ ಹೊರಗೆ ಬರುವಾಗ ನಾನು ಯಾಕೆ ಒಂದು ಹಾಡನ್ನು ಗುನುಗ್ಲಿಲ್ಲ ಅನ್ನೋ ಪ್ರಶ್ನೆ ಇವೆರಡಿಗೂ ನನ್ನನ್ನು ಕಾಡಿದ್ದು ನಿಜ. ನಾನು ಶುರುವಿನಲ್ಲೇ ಹೇಳಿದ ಹಾಗೆ ಈ ಚಿತ್ರದಲ್ಲಿ ನನಗೆ ಪ್ರಾಮಿಸ್ ಹಾಗೂ ಪೊಟೆನ್ಷಿಯಲ್ ಎರಡೂ ಕಾಣಿಸಿದ್ವು, ಹಾಗಾಗಿನೆ ಈ ವಿಮರ್ಶೆಯನ್ನ ಡೀಟೇಲ್ ಆಗಿ ಮಾಡಿರೋದು. ಒಟ್ಟಿನಲ್ಲಿ ಕನ್ನಡ ಚಿತ್ರ ಒಂದಕ್ಕೆ ನಿಮಗೆ ಕೊಡೋಕೆ 3 ಗಂಟೆಗಳ ಕಾಲ ಇದೆ ಅನ್ನೋದಾದ್ರೆ ಈ ವಾರಾಂತ್ಯದಲ್ಲಿ ನೀವು ಅದನ್ನ ಖಂಡಿತ